ನಮಸ್ಕಾರ ವೀಕ್ಷಕರೇ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನೂಷ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಶ್ರೀ ಶ್ರೀ ಭಗವಾನ್ ವಿಷ್ಣು ದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ಓದಿನಲ್ಲಿ ಹಿನ್ನಡೆ ಇರ್ತಾರೆ, ಓದಿರುವಂತದ್ದು ತಲೆಗತ್ತೋದಿಲ್ಲ, ಮೆಮೊರಿ ಕಡಿಮೆ ಇರ್ಬೋದು, ಕಾನ್ಸಂಟ್ರೇಷನ್ ಬರ್ತಾ ಇರೋದಿಲ್ಲ ಅಂತ ಹೇಳ್ಬೋದು, ಪೋಷಕರು ಒಂದ್ ರೀತಿ ಆತಂಕಕ್ಕೆ ಒಳಗಾಗಿರ್ತಾರೆ. ಕಳೆದ ಕೆಲವು ಸಂಚಿಕೆಗಳಲ್ಲಿ ಈ ಸಂಕಲ್ಪ ಸಿದ್ಧಿ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನ ನೀವು ತಿಳಿಸ್ಕೊಟ್ಟಿದ್ರಿ. ನಾವ್ ಏನ್ ಬೇಕಾದ್ರೂ ನಾವು ಸಂಕಲ್ಪ ಮಾಡಿ ಸಿದ್ಧಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರಿ. ವಿದ್ಯಾರ್ಥಿಗಳ ವಿಷಯವಾಗಿ ಮಾತಾಡೋದಾದ್ರೆ, ಇನ್ನೇನ್ ಎಕ್ಸಾಮಿನೇಷನ್ಸ್ ಹತ್ರ ಬರ್ತಾ ಇದೆ, ಟೆಂತ್ ಆಗಿರ್ಬೋದು, ಪಿ ಯು ಸಿ ಆಗಿರ್ಬೋದು, ಇಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಸಿದ್ಧಿ ಅನ್ನುವಂಥದ್ನ ಮಾಡ್ಕೊಳ್ಬಹುದಾ? ಅವರಿಗೂ ಕೂಡ ಈ ಸಂಕಲ್ಪ ಸಿದ್ಧಿ ಸಹಾಯ ಆಗುತ್ತಾ? ಏನ್ ಹೇಳ್ತೀರಾ? ಅಷ್ಟೇ ಅಮ್ಮ, ಈ ಭೂಮಿ ಮೇಲೆ ಬಹುಶಃ 84 ಲಕ್ಷ ಜೀವರಾಶಿ ಭಗವಂತನ ಸೃಷ್ಟಿಯಲ್ಲಿ ಅಡಕವಾಗಿದೆ. 84 ಲಕ್ಷ ಜೀವರಾಶಿಯಲ್ಲಿ 83,99,999 ಬಹುಶಃ ಹೀಗೆ ಅಡ್ಡಡ್ಡನೇ ಇದೆ. ನೀವೊಂದು ಹುಳ, ಒಂಟೆ, ನಾಯಿ, ಎಕ್ಸೆಟ್ರಾ ಎಕ್ಸೆಟ್ರಾ ಚೆಕ್ ಮಾಡಿ, ಹೀಗೇ ಇರುತ್ತೆ. ಮನುಷ್ಯ ಒಬ್ಬ ಮಾತ್ರ ಈ ರೀತಿ ಊರ್ಧ್ವಮುಖವಾಗಿರ್ತಾನೆ. ಊರ್ಧ್ವಮುಖವಾಗಿ ಮನುಷ್ಯ ಒಬ್ಬ ಮಾತ್ರ ಇರುತ್ತಾನೆ. ಅದಕ್ಕೆ ಅವನ ಆಲೋಚನೆಗಳು ಹಾಗೆಯೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳ್ತಾನೆ. ಎಸ್, ಈ ಊರ್ಧ್ವಮುಖ ಅಂತಕ್ಕಂತಹದ್ದೇ ಜೀವಿತಾವಧಿಯಲ್ಲಿ ಗೆಲುವಿನ ಸಿಂಬಲ್. ಹಾಗಾಗಿ ಅವನದನ್ನು ಮಾಡಬೇಕು ಅಂತಂದರೆ ಯಾವುದೇ ವಿದ್ಯಾರ್ಥಿ ಆಗಿರಲಿ, ಈ ತಂದೆ ತಾಯಿಗಳು ಮೊದಲಿಗೆ ಒತ್ತಡವನ್ನು ಹೇರೋದು ಫಸ್ಟ್ ನಿಲ್ಲಿಸಬೇಕು. ಆಮೇಲೆ ಬೇರೆ ಮಕ್ಕಳಿಗೆ ಹೋಲಿಸೋದು ಮೊದಲೇ ನಿಲ್ಲಿಸಬೇಕು. ತುಂಬ ಅದು ಮಾತ್ರ ದಯವಿಟ್ಟು ಮಾಡಬೇಡಿ, ಅಪಭ್ರಂಶ ಅನ್ಕೊಂಬಿಡಿ ಅದನ್ನು. ಯಾಕೆಂದರೆ ಅವನ ಒಳಗಿರ್ತಕ್ಕಂತಹ ಡಿಸೈರ್ಸ್, ಆ ಡಿಸೈನ್ ಭಗವಂತ ಒಬ್ಬೊಬ್ಬರನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದಾನೆ. ಎಷ್ಟೋ ಜನ ಗೊತ್ತಿದೆ ನಿಮಗೆ, ಸಚಿನ್ ತೆಂಡೂಲ್ಕರ್ SSLC ಫೈಲ್ ಏನಾದ, ಅಂಬಾನಿ ಏನು, ಇನ್ನೂ ನಿಮ್ಮ ಹತ್ರ ಇದೆ ಆ ಚರಿತ್ರೆ, ನಾನು ಹೇಳಬೇಕಾಗಿಲ್ಲ. ಆ ಚರಿತ್ರೆ ಎಲ್ಲ ಹೇಳೋದು ಬೇಡ, ನಿಮ್ಗೆ ಗೊತ್ತಿದೆ. ಆದರೆ ಎಲ್ಲ ಓದೇ ಅಲ್ಲ, ಮೊದಲೇ ಈ ರಾಜಕೀಯ ನೋಡಿ, ನೀವು ಮಿನಿಸ್ಟ್ರಿಗಳು ನೋಡಿ, ಕೆಲವು ಹೆಬ್ಬೆಟ್ಟು ಹಾಕೋ ಮಿನಿಸ್ಟ್ರಿಗಳಿದ್ದಾರೆ. ಹೆಬ್ಬೆಟ್ಟು ಹಾಕ್ತ ಸಿಗ್ನೇಚರ್ ಮಾಡೋಕ್ಕೂ ಬರಲ್ಲ ರೀ ಮಿನಿಸ್ಟ್ರಿಗಳಿಗೆ. ಅಂಥ ಮಿನಿಸ್ಟ್ರಿಗಳಿಗೆ IAS ಪಾಸ್ ಮಾಡಿರ್ತಾರಲ್ಲ, ಅವರು PS ಅಂದರೆ ಪರ್ಸನಲ್ ಸೆಕ್ರೆಟರಿ, KAS ಮಾಡಿರ್ತಾರಲ್ಲ ಅವರು PA. ಏನಿದು, ಯಾರನ್ನ ಯಾರು ಹಾಳೋದು? ಅದಕ್ಕೆ ಬಹುಶಃ ನಾನೊಂದು ಆಡಿಯೋ ಕ್ಯಾಸೆಟ್ಸಲ್ಲಿ ಮಾತಾಡಿದ್ದೀನಿ, ಕೆಲವೊಂದು ಬುಕ್ಸ್ ಎಲ್ಲ ಏನು ಇದೆಯೋ ನಮ್ಮ ನವಶಕ್ತಿ ಪೀಠಕ್ಕೆ ಸಂಬಂಧಪಡ್ತಕ್ಕಂಥದ್ದು ಕೆಲವೊಂದು ಮಾತನ್ನು ಹೇಳಿದ್ದೀನಿ. ಈ ಅಕ್ಷರಸ್ಥ ಇತಿಹಾಸವನ್ನು ಓದಬಹುದು, ಅಕ್ಷರಸ್ಥ ಇತಿಹಾಸವನ್ನು ಓದಬಹುದು, ಸಾಮರ್ಥ್ಯವುಳ್ಳವನು ಇತಿಹಾಸ ಸೃಷ್ಟಿಸಬಹುದು. ಸಾಮರ್ಥ್ಯವುಳ್ಳವನು ಇತಿಹಾಸವನ್ನು ಸೃಷ್ಟಿಸಿಬಿಡಬಹುದು. ಅದಕ್ಕೆ ಸಾಮರ್ಥ್ಯ ಬೇಕು, ತಾಕತ್ತು ಬೇಕು. ಅದಕ್ಕೆ ಹೇಳ್ತಾರಲ್ಲ, ಈ ದಾರಿಯಲ್ಲಿ ಹಾಡು ನಡೆದರೆ ಏನಿಗತ್ತು? ನಿಮಗೆ ಗೊತ್ತಿರಬೇಕು, ಹಾಡು ನಡೆದರೆ ಏನು ಕಿಮ್ಮತ್ತು? ಅದೇ ದಾರಿಯಲ್ಲಿ ಆನೆ ನಡೆದರೆ ನಿಮ್ಗೆ ಗೊತ್ತಿರತಕ್ಕಂಥದ್ದು ಎಂತಹ ಗತ್ತು ಅಂತ. ಅದಕ್ಕಾಗಿಯೇ ಭಾಳ ಸುಲಭವಾಗಿ ನಿಮಗೆ ಅರ್ಥ ಆಗಬೇಕಾದ್ರೆ ಈ ವಿದ್ಯಾರ್ಥಿ ದಶೆಯಲ್ಲಿ ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವತ್ತಿನ ತಂದೆ ತಾಯಿಗಳ ಬಹುಶಃ ಎಲ್ಲರ ಹತ್ರ ಡೇಟ್ ಆಫ್ ಬರ್ತ್ ಇದ್ದೇ ಇರುತ್ತೆ. ಆ ಡೇಟ್ ಆಫ್ ಬರ್ತ್ ಪ್ರಕಾರ ನೀವೇ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಹತ್ತಿರ ಇರತಕ್ಕಂಥ ಯಾರಾದರೂ ಕರೆಕ್ಟಾಗಿರ್ತಕ್ಕಂತಹ, ನಮ್ಗೆ ಇಂಥವ್ರು ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡೇ ಮಾಡ್ತಾರೆ ಅಂತಕ್ಕಂಥವ್ರ ಜ್ಯೋತಿಷವನ್ನು ತೋರಿಸ್ಕೊಳ್ಳಿ. ಆ ಜಾತಕವನ್ನು ಹಿಡಿದು 1-5 ಕಾಂಬಿನೇಷನ್, 1-5-9 ಕಾಂಬಿನೇಷನ್ ಇದೆಯಲ್ಲ, ಇದು ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾಗುತ್ತೆ. SSLC ಒಳಗಡೆ ಆಗಿರ್ತಕ್ಕಂತಹ ಮಕ್ಕಳಿಗೆ 4ನೇ ಮನೆ ಒಳಗಡೆ ನೋಡ್ಕೊಳ್ತಕ್ಕಂತಹದ್ದು, 4ನೇ ಮನೆ ಕೂಡ ನೋಡ್ಕೊಳ್ತಾರೆ ಜಾತಕ ರೀತಿಯ. ಅವರಿಗೆ ಏನು ಮಾಡಬೇಕು, ಆ 1-5 ಕಾಂಬಿನೇಷನ್ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನೋಟ್ ಮಾಡಿಕೊಳ್ಳಿ. ನೀವು ಆ ಮಕ್ಕಳಿಗೆ ಆ ರೀತಿಯಾಗಿ ಬಹುಶಃ ಯಾವುದೋ ಒಂದು ತುಲಾ ಲಗ್ನ ಅಂದ್ಕೊಳ್ಳಿ, ಆ ಮಗುದು ತುಲಾ ಲಗ್ನಕ್ಕೆ ಸಂಬಂಧಪಡ್ತಕ್ಕಂತಹದ್ದು ಮಕರ ರಾಶಿ ಅಂತ ಇರುತ್ತೆ. ಇಂತಹ ಮಕ್ಕಳಿಗೆ ನೀವೇನು ಮಾಡ್ತೀರಿ, ಆ 1-5 ಕಾಂಬಿನೇಷನ್ ಕೊಡಬೇಕಾದ್ರೆ ಎಜುಕೇಷನ್ ಏನೋ ಒಂದು 5ತಾ 10ತಾ ಅಥವಾ ಅವನೇನಾದರೂ ಡಿಗ್ರಿನಾ ಕಾಲೇಜಾ ಯಾವುದನ್ನ ಅದು ಮೊದಲು ಗೊತ್ತು ಮಾಡ್ಕೋಬೇಕು ನೀವು. ಅದಕ್ಕೆ ಇದು ಬಹಳ ಉಪಯೋಗ ಆಗ್ತಕ್ಕಂತಹದ್ದು, ಈ 5th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಒಳಗಡೆ ಆದರೆ ಇವ್ರಿಗೆ ಏನು ಮಾಡಬೇಕು, ಎಂಥ ಹರಳನ್ನು ಹಾಕಬೇಕು, ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಮೊದಲೇ ನಿಧಾನಗತಿ, ಮಂದಗತಿ, ಓದಿನಲ್ಲಿ ಯಾಕೋ ಅಷ್ಟೊಂದು ಚುರುಕಿಲ್ಲ ಇವ ಅಂತ ಹೇಳ್ತಕ್ಕಂಥವ್ರಿಗೆ ಒಂದು ಪೆಂಡೆಂಟನ್ನು ಕೊಡ್ತಕ್ಕಂತಹದ್ದು ಮಕ್ಕಳಿಗೆ. ಅವನು ಯಾವ ದಿಕ್ಕಿಗೆ ಕೂತು ಓದಬೇಕು,
ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಆ ಮಕ್ಕಳಿಗೆ ಆ ಕಾಂಬಿನೇಷನ್ ವರ್ಕೌಟ್ ಆಗೋದು. ನೀವು ಇನ್ಯಾವುದೋ ಯಂತ್ರ ಮಾಡಿಸ್ತೀರಿ, ಒಂದು ಪೂಜೆ ಮಾಡಿಸ್ತೀರಿ, ಯಜ್ಞ ಮಾಡಿಸ್ತೀರಿ, ಇದ್ಯಾವುದು ಮಕ್ಕಳಿಗೆ ಅಪ್ಲೈ ಆಗಲ್ಲ. ಮಕ್ಕಳಿಗೆ ಯಾವುದು ಪೂಜಾದಿಗಳು ಹೇಳಿಲ್ಲ ಶಾಸ್ತ್ರದಲ್ಲಿ. ನೀವು ಯಾವುದೋ ಪೂಜೆ ಮಾಡಿಸಿ, ಆ ಪೂಜೆ ಮಾಡಿಸ್ಬೇಕು, ಹೋಮ ಕೂತ್ಕೋಬೇಕು, ಜಪ ಮಾಡು, ಇದೇನು ಹೇಳಬೇಡಿ. ಮಕ್ಕಳಿಗೆ ಸಾಧ್ಯ ಇಲ್ಲ, ಮಕ್ಕಳಿಗೆ ಹೇಳಿಲ್ಲ. ಪೂಜೆ ಮಾಡಿಸು, ಹೋಮ ಮಾಡಿಸು ಎಲ್ಲ ಹೇಳಿಲ್ಲ. ಅವನ ಜ್ಞಾನವೇ ಒಂದು ಯಜ್ಞ, ಅವನ ಜ್ಞಾನ ಪಡ್ಕೊಳ್ಳೋದೇ ಒಂದು ಪೂಜೆ. ಅದಕ್ಕೆ ಅವನ ಬಿಡಬೇಕು. ನೀವು ಯಾರೋ ಹೇಳಿದಾಗೆ ಹೋಮ ಮಾಡಿಸಿ ಎಲ್ಲ ಸ್ಟಾಪ್ ಮಾಡಿ, ನೀವು ಮಾಡಿಕೊಡಿ. ಮಗುವಿಗೆ ಓದಲಿಕ್ಕೆ ಅವಕಾಶ ಕೊಡಿ. ಫಸ್ಟ್ ಅವನಿಗೊಂದು ಕೋಣೆ ಸೆಟ್ ಮಾಡಿಕೊಡಿ, ಯಾವ ದಿಕ್ಕಿನಲ್ಲಿ ಬರುತ್ತೋ ಅದು ಸೆಟ್ ಮಾಡಿಕೊಡಿ, ಅವನನ್ನು ಓದಿ. ಮೊದಲೇ ನಾನು ಹೇಳ್ತಾ ಇದ್ದೀನಿ, ಆ ಒನ್ ಫೈನ್ ಕಾಂಬಿನೇಷನ್ ಸಂಬಂಧಪಟ್ಟಾಗೆ ಅವನಿಗೊಂದು ಪೆಂಡೆಂಟ್, ಒಂದು ಡಾಲರ್, ಅದು ಕೂಡ ಒರಿಜಿನಲ್ ವಿತ್ ಸರ್ಟಿಫೈ. ಅದನ್ನು ಮಾಡಿಸಿ ಹಾಕಿದಾಗ ಈ ಅಮಿತಾಭ್ ಬಚ್ಚನ್ ಕೌನ್ ಬನೆಗೆ ಕರಡಪತಿ ಮಾಡುವ ಮುನ್ನ ತುಂಬ ಪ್ರಾಬ್ಲಮ್ ಆಗಿ ಬೀದಿಗೆ ಬಂದಿದ್ದರು, ಅದೆಲ್ಲ ಎಲ್ಲರಿಗೂ ಗೊತ್ತಿದೆ. ನಂತರ ಅವರು ಇದೇ ಒನ್ ಫೈನಾನ್ ಕಾಂಬಿನೇಷನಲ್ಲೇ ಒಂದು ಬ್ಲೂ ಸಫೇರ್ ಧರಿಸ್ತಾರೆ ಮಿಡ್ಲ್ ಫಿಂಗರ್ಗೆ, ಸಿಲ್ವರಲ್ಲಿ, ಬಹಳ ಕಾಸ್ಟ್ಲಿ ಅದು, ಬಹಳ ಬಹಳ ಕಾಸ್ಟ್ಲಿ ಅದು, ಅದು ನಾನು ಹೇಳೋದು ಬೇಡ ಇಲ್ಲಿ. ಅಂತಹದ್ದನ್ನು ಧರಿಸಿದ ಕೂಡಲೇ ಬಹುಶಃ 8-9-10 ದಿನದಲ್ಲೇ ಅವರಿಗೆ ಆ ಅದೃಷ್ಟ ಅನ್ನೋದನ್ನು ಅವನ ರಿಸೀವ್ ಮಾಡಿತು. ಅಷ್ಟು ಕೆಪಾಸಿಟಿ ಇರುತ್ತೆ ಮೊದಲ ಕಾಲದಲ್ಲಿ, ಯಾಕಂದರೆ ಭೂಗರ್ಭದಲ್ಲಿ ಸಿಗ್ತಕ್ಕಂಥ ರತ್ನಗಳಿಗೆ ಅಷ್ಟು ಕೆಪಾಸಿಟಿ ಇದೆ. ಇನ್ನು ಮೊಬೈಲ್ ಇರ್ತಕ್ಕಂಥ ಸಿಮ್ ಇದೆಯಲ್ಲ, ಎಷ್ಟು ಮಾತ್ರ ಸಿಮ್ ಇರುತ್ತೆ ಅದು ತೆಗೆದು ಆ ಕಡೆ ಹಾಕಿ, ನಾಟ್ ಔಟ್ ಗೋಯಿಂಗ್ ಆ್ಯಂಡ್ ಇನ್ಕಮಿಂಗ್. ರತ್ನಗಳು ಹೀಗೆ ಕೆಲಸ ಮಾಡ್ತವೆ. ಈ ರಾಜ ಕಿರೀಟವನ್ನು ಹಾಕ್ಕೊಂಡಾಗ ರಾಜ್ಯ ಪರಿಪಾಲನೆ ತುಂಬ ಚೆನ್ನಾಗಿ ಮಾಡುತ್ತಾನೆ. ಅವನ ವಾಕ್ ಹಾಗೇ ಇರುತ್ತೆ, ಅವನ ಗಾಂಭೀರ್ಯ, ಅವನ ಟಿವಿ ಹಾಗೇ ಇರುತ್ತೆ. ಏನಾದರೂ ಅದನ್ನು ತೆಗೆದ ಅಂತಂದರೆ ಕಿರೀಟವನ್ನು, ಯಾಕಂದರೆ ಆ ರತ್ನಗಳು ಅವನಿಗೆ ಆ ಕಾಸ್ಮಿಕ್ ಎನರ್ಜಿಯನ್ನು ಹೇಗೆ ಅವನಿಗೆ ತಂದು ಕೊಡ್ತಾ ಇತ್ತು ಅಂದರೆ ಅಷ್ಟು ಶೀಘ್ರವಾಗಿ ತಂದು ಕೊಡ್ತಾ ಇತ್ತು. ಯಾವಾಗ ನಮಗೆ ಹತ್ತಿರವೇ ಈ ಟವರ್ ಇದ್ದಾಗ ಮೊಬೈಲ್ ಬೇಗ ಕನೆಕ್ಟ್ ಆಗುತ್ತೆ, ಟವರ್ ಇಲ್ಲ ಅಂತಂದರೆ ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಹಾಗೆಯೇ ನಿಮ್ಮ ಮಕ್ಕಳಿಗೂ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಎಜುಕೇಷನಲ್. ಪಾಪ ಆ ಕಾಂಬಿನೇಷನ್ ಇಲ್ಲದೆ ಅವರೆಲ್ಲೋ ಒಂದು ಕಡೆ ಫೇಲ್ ಆಗ್ತಿದ್ದಾರೆ. ದಯವಿಟ್ಟು ಅದನ್ನು ಮಾಡಿಕೊಡುತ್ತಾ ಮಕ್ಕಳಿಗೆ ಆ ಕಾಂಬಿನೇಷನ್ ಕೊಡಿ. ಆ ಕಾಂಬಿನೇಷನ್ ಇದ್ದರೆ ಮಾತ್ರ ಆ ವಿದ್ಯಾರ್ಥಿಗಳು ಅವರ ಗೋಲನ್ನು ಮುಟ್ಲಿಕ್ಕಾಗತ್ತೆ. ಆಮೇಲೆ ಚಂಚಲ ನಿಂತು ಅವರದೇ ಆಗಿರತಕ್ಕಂಥ ಎಜುಕೇಷನಲ್ಲಿ ಏನಾಗಬೇಕು ಅಂತ ಅವ್ರನ್ನ ಕೇಳಿ ಹೇಳ್ತಾರೆ. ಅದಾಗಲಿಕ್ಕೆ ದಯವಿಟ್ಟು ಆ ಮಕ್ಕಳಿಗೆ ಆ ಅನುಮತಿ ಕೊಟ್ಟು ಆ ಒನ್ ಫೈನ್ ಆ್ಯಂಡ್ ಕಾಂಬಿನೇಷನನ್ನು ಮಾಡಿಕೊಳ್ತಾ ಮುಂದುವರೆದ್ರೆ ಖಂಡಿತ ಸಕ್ಸಸ್ ಆಗೇ ಆಗ್ತಾರೆ. ಯಾವುದೇ ಪೂಜಾದಿಗಳು ಪರಿಹಾರಗಳೆಲ್ಲ ಮೊದಲು ಮಕ್ಕಳ ಮನಸ್ಸನ್ನು ನೀವು ಅರ್ಥ ಮಾಡ್ಕೋಬೇಕು. ಆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಸ್ನಾನ ಮಾಡೋ ಮುನ್ನ ನೀವು ಹೇಗಿರ್ತೀರಿ, ಸ್ನಾನ ಮಾಡಿದ ಎಷ್ಟು ಫ್ರೆಶ್ ಇರ್ತೀರಿ, ಅದೇ ರೀತಿಯೇ ಮಕ್ಕಳ ಮನಸ್ಸು ತುಂಬ ಫ್ರೆಶ್ ಆಗಲಿಕ್ಕೆ ಆ ಸ್ಟೋನ್ಸ್ ಅತ್ಯಂತ ಶೀಘ್ರವಾಗಿ ವಿತ್ ಸರ್ಟಿಫೈ ಬಹಳ ಸಹಕಾರಿಯಾಗಿ ಅವರ ವೃದ್ಧಿಗೆ ಅಭಿವೃದ್ಧಿಗೆ ಬಹಳ ಸಹಾಯಕಾರಿಯಾಗಿ ರತ್ನಗಳು ಕೆಲಸ ಮಾಡ್ತವೆ. ಖಂಡಿತ ಒಂದು ಒಳ್ಳೆ ಎಕ್ಸಾಂಪಲ್ ಮುಖಾಂತರ ಈ ವಿಚಾರವನ್ನ ತಿಳಿಸಿದ್ರಿ ಅಂತ ಹೇಳ್ಬೋದು. ಆದ್ರೆ ಈ ರತ್ನಗಳ ಬಗ್ಗೆ ಹೇಳ್ತಾ ಇದ್ರಿ ಗುರುಗಳೇ, ಒಂದೊಂದು ವಿದ್ಯಾರ್ಥಿಗೂ ಒಂದೊಂದು ವಿಭಿನ್ನವಾಗಿರುವಂತದ್ದು ಇರುತ್ತೆ. ಯಾವುದು ಯಾರು ಧರಿಸ್ಬೇಕು, ಅದನ್ನ ಹೇಗೆ ನಿರ್ಧರಿಸುವಂತದ್ದು, ಇದ್ರ ಬಗ್ಗೆ ನಾನು ಹೇಳಿದ್ದು. ಮಕ್ಕಳ ಡೇಟಾ ಬರ್ತ್ ಇರುತ್ತಲ್ಲ, ಈಗ ಒಂದು ಡ್ರಾಪ್ ಬ್ಲಡ್ ಕೊಟ್ರೆ ಬ್ಲಡ್ ರಿಪೋರ್ಟ್, ಎಸ್ ಇವ್ರು ಇಂಥದ್ದೇ ಗ್ರೂಪ್, ಪ್ಲಸ್ ಇಷ್ಟು ಪ್ಲೇಟ್ಲೆಟ್ಸ್ ಕಡಿಮೆ ಇದೆ, ಇವೆಲ್ಲ ಏನೇನು ಸಿಗುತ್ತೆ. ಅದೇ ರೀತಿಯೇ ಡೇಟ್ ಆಫ್ ಬರ್ತ್ ಒಂದು ಇದ್ದರೆ ಖಂಡಿತ ಸಿಗುತ್ತೆ. ಎಸ್ ಈ ಮಗುವಿಗೆ 159 ಕಾಂಬಿನೇಷನ್ಗೆ ಇಂತಹದ್ದು ರತ್ನ. ಅವನಿಗೇನು ಭಾಗ್ಯಾಧಿಪತಿ, ಭಾಗ್ಯಾಧಿಪತಿ 5ನೇ ಮನೆ ಅಧಿಪತಿಗೆ ಸಂಬಂಧಪಟ್ಟವನಿಗೆ, ದಶಮಾಧಿಪತಿ ಏನು ಮಾಡ್ತಿದ್ದಾನೆ, ಮತ್ತು ಭಾಗ್ಯಾಧಿಪತಿ ಈ 1ನೇ ಅಧಿಪತಿ ಜೊತೆಗೆ ಸೇರಿದ್ರೆ ಅದು ಕೂಡ ರಾಶಿಗೆ ವಿರುದ್ಧ ಇರಬಾರ್ದು, ರಾಶಿಗೂ ಲಗ್ನಕ್ಕೂ ಈ ಕಾಂಬಿನೇಷನ್ ಸೆಟ್ ಆಗಬೇಕು. ಅಂತಹದ್ದೇ ಸೆಟ್ ಮಾಡಿ ಮಕ್ಕಳು ಕೊಡಬೇಕು. ಅದಕ್ಕೆ ನಾನು ಹೇಳಿದ್ದೀಗ ಈ ಫಾರ್ ಎಕ್ಸಾಂಪಲ್ ಎಮರಾಲ್ಡ್, ಎಮರಾಲ್ಡ್ ಅಂತ ಏನು ಬರುತ್ತೋ ಅದು ಮಕ್ಕಳಿಗೆ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ತನಕ, 10th ಸ್ಟ್ಯಾಂಡರ್ಡ್ ತನಕ ಯಾವುದು ಹಾಕ್ಬೇಕು. ಮತ್ತು ಡಿಗ್ರಿ ವೈಸ್ ಅವನು ಹೋದಾಗ ಲಗ್ನ ಮಸ್ಟನ್ ಶೂಟ್ ಮೂರು ಹಾಕಬೇಕು, ಹಾಕ್ಲೇಬೇಕು ಮೂರು ಕೂಡ. ನೋ 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 ನೋ, ನಾ ಯಾವಾಗಲೂ ಬದಲಾಗಲ್ಲ. ಬೇರೆ ದಶಾಭಕ್ತಿಗಳ ಮೇಲೆ ಕೆಲವರು ಕೊಡ್ತಾರಲ್ಲ, ಎಸ್ ಅದು ಬದಲಾಗುತ್ತೆ. ಇದೇನು ಬದಲಾಗಲ್ಲ. ಈ 159 ಮೂರು ಕೂಡ ನಾವೇನು ಧರಿಸಿದ್ದೆ ಆದರೆ ಚಾನ್ಸೇ ಇಲ್ಲ, ಬದಲಾಗೋದೇ ಇಲ್ಲ. ಲೈಫ್ ಟೈಮ್ ಪಕ್ಕ, ಲೈಫ್ ಟೈಮ್ ಮಾತ್ರ ಪಕ್ಕ ಇದ್ದೇ ಇರುತ್ತೆ. ಬ್ಲಡ್ ಗ್ರೂಪ್ ಅಂದಮೇಲೆ ಒಂದೇ, ಯಾವಾಗಲೂ ಒಂದೇ ಇರುತ್ತೆ. ಸೇಮ್ ಇವ್ರ ಜಾತಕಕ್ಕೆ ಒಂದೇ ಅನುಗುಣವಾಗಿಯೇ ಇರುತ್ತೆ. ಅದನ್ನು ಇವರ ಕನಸು ಏನಿರುತ್ತೆ ಅಂತಂದರೆ, ಫಸ್ಟ್ ನಮ್ಮ ಮಗ SSLC ಪಾಸ್ ಮಾಡಲಿ, ಅರ್ಜೆಂಟ್ ಇರುತ್ತೆ ಅವರಿಗೆ, ಈ ರತ್ನಕ್ಕೆ ಅಷ್ಟು ಕೂಡ ಇರ್ತವೆ. ಅಲ್ಲಿ ತನಕ ಅದನ್ನು ಧರಿಸ್ಲಿ, ಮತ್ತು ಅದು ಫ್ಯೂಚರಲ್ಲಿ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡ್ಕೋಬೇಕು, ಮೂರು ನಮ್ಮ ಕೈಲಾಗಿ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದು. ಅದನ್ನು ಧರಿಸುವಂಥ ವಿಧಾನ ಈ ಜಾತಕದಲ್ಲಿ ತೋರಿಸ್ಕೊಡುತ್ತೆ. ಆ ಜಾತಕ ಮೊದಲು ತೋರಿಸ್ಲೇಬೇಕು. ಜಾತಕ ಇಲ್ಲ ಅಂತಂದರೆ ಬಟ್ ಓನ್ಲಿ ಪರ್ಸೆಂಟೇಜ್ ಕೆಲಸ ಮಾಡುತ್ತೆ ನಾಮ ನಕ್ಷತ್ರದ ಮೇಲೆ.
ಆ ನಾಮ ನಕ್ಷತ್ರ ಅಂತಕ್ಕಂಥದ್ದು, ಈಗ ಫಾರ್ ಎಕ್ಸಾಂಪಲ್ ಸುರೇಶ್ ಅಂತ ತಗೊಂಡ್ರೆ ನಾವು, ಆ ಸುರೇಶ್ ಅನ್ನ ಹುಡುಗನದ್ದು ಆ ಶತಭಿಷ ನಕ್ಷತ್ರ ಕುಂಭರಾಶಿ. ಆ ಶತಭಿಷ ನಕ್ಷತ್ರ ಕುಂಭರಾಶಿಗೆ ಒನ್ ಆಫ್ ಏನ್ ಕಾಂಬಿನೇಷನ್ ಕೌಂಟ್ ಮಾಡಿದ್ರೆ ನಾವು ಮಿಡ್ಲ್ ಫಿಂಗರ್ಗೆ ಡೈಮಂಡ್ ಅಂಡ್ ದ ಬ್ಲೂ ಸಫೈರ್ ಮಿಡ್ಲ್ ಫಿಂಗರ್, ಲಿಟ್ಲ್ ಫಿಂಗರ್ಗೆ ಎಮರಾಲ್ಡ್ ಬರಬೇಕು. ಈ ಮೂರು ಕೂಡ ಅವ್ನು ಸ್ಟೂಡೆಂಟ್ ಆಗಿದ್ದಾಗ ಹಾಕ್ಲಿಕ್ಕೆ ಮುಜುಗರಾಗುತ್ತೆ ಅವನಿಗೆ, ಹಾಗಲ್ಲ. ಎಸ್, ಇದನ್ನು ಪೆಂಡೆಂಟ್ ಮಾಡಿ ಹೇಗೆ ಹಾಕೋಬೇಕು ಅವನು, ಈ ವಿಧಾನ ಅವ್ನು ತಿಳಿಸ್ಕೊಡ್ತಕ್ಕಂಥ ಇದೆಯಲ್ಲ ಅದು ಜಾತಕ. ತುಂಬ ವಿಶ್ಲೇಷಣೆಯನ್ನು ಮಾಡಿ ನವಾಂಶ, ತ್ರಿಂಶಾಂಶ, ರಾಶಿಕುಂಡಲಿ ಎಲ್ಲ ಕೂಡ ಚೆಕ್ ಮಾಡ್ಕೊಳ್ತಾ ಮಾಡುವಂಥ ವಿಧಾನ ಇರುತ್ತೆ, ಅದನ್ನು ಮೊದಲು ತೋರಿಸಿ ಮಾಡ್ಕೋಬೇಕಾಗುತ್ತೆ. ಖಂಡಿತ ಆಗಬೇಕು. ಈ ಒಂದು ವಿದ್ಯಾರ್ಥಿಗಳ ವಿಚಾರದಲ್ಲಿ ಪೋಷಕರು ಒತ್ತಡವನ್ನು ಹೇರಬಾರದು ಮಕ್ಕಳ ಮೇಲೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿ, ಇನ್ನು ಸಂಕಲ್ಪ ಸಿದ್ಧಿ ಮಕ್ಕಳಿಗೆ ಹೇಗೆ ಸಿದ್ಧಿ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀವಿ. ನಮಸ್ಕಾರ.